हाय गाइस, वेलकम टू माय चैनल पद्मास्त्री हेल्पफुल। एल्ला कड़े कोरोना तुम्बाने हरडता इदे, आदष्टु जागृति वहिसि, आदष्टु सोशल डिस्टेंस ना मेंटेन माडि। ಹಾಗೆ ಇವತ್ತಿನ ಉದ್ದೇಶ ಆದಷ್ಟು ಮನೆ ಊಟಗಳನ್ನ ತಿನ್ನಿ, ಹೆಲ್ತಿ ಆಗಿರೋ ಊಟಗಳನ್ನ ತಿನ್ನಿ। ಹೆಲ್ತಿ ಆಗಿರೋ ಊಟಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ, ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಊಟಗಳಲ್ಲಿ ಜೀವಸತ್ವಗಳೆಲ್ಲಾನು ಅಡಗಿರುತ್ತೆ। ಯಾಕಂದ್ರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ, ನೀವು ಮನೆ ಫುಡ್ಗಳಿಗೆ ಟೇಸ್ಟಿಂಗ್ ಪೌಡರ್ಗಳು ಯೂಸ್ ಮಾಡಲ್ಲ, ಸೋಡಾ ಯೂಸ್ ಮಾಡಲ್ಲ, ಕಲರಿಂಗ್ ಯೂಸ್ ಮಾಡಲ್ಲ। ಹಾಗಾಗಿ 100% ಹೆಲ್ತಿಯಾಗೇ ಇರುತ್ತೆ, ನಿಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ, ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ। ನಿಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆದಾಗ ನಿಮ್ಮ ಹತ್ರ ಕೊರೋನಾ ಈ ಥರ ಪ್ರಾಬ್ಲಮ್ಸ್ ಬಂದರೂ ಕೂಡ ನೀವು ಸಾಲ್ವ್ ಮಾಡಿಕೊಂಡು ಬಚಾವ್ ಆಗಿಬಿಡಬಹುದು, ಬರದೇ ಇರೋ ಥರ ಕೂಡ ನೀವು ಫಾಲೋ ಮಾಡಬಹುದು। ಹೇಗೆ ನಿಮ್ಮ ಹತ್ರನೂ ಕೋವಿಡ್ ಸುಳಿದೇ ಇರೋ ಥರ ನೀವು ಫಾಲೋ ಮಾಡೋದು, ಏನು ಜಾಗ್ರತೆ ವಹಿಸ್ಬೇಕು ಅಂತ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಹಾಗೆ ಗೈಸ್, ನಿಮಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗೋ ಥರ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋ ಥರ ಡ್ರಿಂಕ್ ಇದೆ, ಅದನ್ನು ಟ್ರೈ ಮಾಡಿ ಆದಷ್ಟು। ಹಾಗೆ ತುಂಬ ಜನ ಸಫರ್ ಪಡ್ತಾ ಇರ್ತೀರ, ಏನು ಮಾಡೋದಪ್ಪ, ಇವಾಗ ಲಾಕ್ಡೌನ್ ಆಗೋ ಸಾಧ್ಯತೆ ಕೂಡ ಇದೆ, ಹಾಗೆ ಜಿಮ್ಗೆ ಹೋಗೋಕ್ಕಾಗಲ್ಲ, ವಾಕಿಂಗ್ ಹೋಗೋಕ್ಕಾಗಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಸಫರ್ ಪಡ್ತಾ ಇರ್ತೀರ ಅಂಥವ್ರೆಲ್ಲ, ನೀವು ಮನೆಯಲ್ಲೇ ಹೆಲ್ತಿಯಾಗಿ ಊಟಗಳನ್ನ ತಿನ್ಕೊಂಡು ಹೆಲ್ತಿಯಾಗಿ ತೂಕನ ಇಳಿಸ್ಕೊಬಹುದು। ಎಲ್ಲ ಸಾಧ್ಯ ಮನೆ ಊಟದಿಂದನೇ। ಸೊ ಗೈಸ್, ಇವರು ಏನೆಲ್ಲ ಟ್ರೈ ಮಾಡಿಬಿಟ್ಟಿದ್ರು ಅಂದರೆ ವೆಯ್ಟ್ ಲಾಸ್ಗೆ ತುಂಬ ಪ್ರಾಡಕ್ಟ್ ಎಲ್ಲ ಟ್ರೈ ಮಾಡಿ ತೂಕನೇ ಇಳಿಯಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರು। ಇಂಥವರು ಕೇವಲ 60 ದಿನದಲ್ಲಿ 10 ಕೆಜಿ ತೂಕ ಇಳಿಸ್ಕೊಂಡು PCOD ಪ್ರಾಬ್ಲಮ್ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ। ಅವ್ರ ಬಾಯಿಂದ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ, ಬನ್ನಿ। ಹಲೋ, ಹಾಂ ಹೇಳಿ ಮ್ಯಾಮ್, ಹೇಗಿದ್ದೀರ ಲಲಿತಾ? ಚೆನ್ನಾಗಿದ್ದೀನಿ ಮ್ಯಾಮ್। ಓಕೆ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾಪ? ಹೌದು ಮ್ಯಾಮ್। ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ? 10 ಕೆಜಿ ಮ್ಯಾಮ್। ಓಕೆ, ಹೇಗ್ ಅನಿಸ್ತಾ ಇದೆಪ್ಪ ನಿಮ್ಗೆ, ಫೀಲಿಂಗ್ ಹೇಗಿದೆ? ಖುಷಿ ಆಗ್ತಿದೆ ಮ್ಯಾಮ್, ತುಂಬಾ ಖುಷಿ ಆಗ್ತಾ ಇದ್ಯಾ? ಹೌದು ಮ್ಯಾಮ್। ಅನ್ಕೊಂಡಿದ್ರಪ್ಪ ನೀವು 10 ಕೆಜಿ ವೆಯ್ಟ್ ಲಾಸ್ ಆಗತ್ತೆ ಇದ್ರಿಂದ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಡೌಟ್ ಅಲ್ಲ ಮ್ಯಾಮ್ ತಗೊಂಡಿದ್ದು, ನಿಜ ಅನ್ಕೊಂಡಿರ್ಲಿಲ್ಲ ವೆಯ್ಟ್ ಲಾಸ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲ ಮ್ಯಾಮ್. ಎಷ್ಟು ದಿನದಲ್ಲಿ 10 ಕೆಜಿ ತೂಕ ಇಳಿಸ್ಕೊಂಡ್ರಿ? 2 ಮಂತ್ಸ್ ಅಲ್ಲಿ ಮ್ಯಾಮ್. 2 ಮಂತ್ಸ್ ಅಲ್ಲಿ 10 ಕೆಜಿ ಇಳಿಸ್ಕೊಂಡ್ರ? ಹೌದು ಮ್ಯಾಮ್. ಎಲ್ಲ ತಿನ್ಕೊಂಡ್ ತಾನೇ ಇಳಿಸ್ಕೊಂಡ್ರಿ? ಹೌದು ಮ್ಯಾಮ್, ಎಲ್ಲ ತಿನ್ಕೊಂಡೆ ಇಳ್ಕೊಂಡಿದ್ದು. ಓಕೆ, ಮತ್ತೆ ಏನಿಲ್ಲ, ಹೆಲ್ತ್ ಅಲ್ಲಿ ಚೇಂಜಸ್ ಆಗಿದೆಪ್ಪ ಮ್ಯಾಮ್? ಇದು PCOD ಪ್ರಾಬ್ಲಮ್ ಒಂದು 4 ವರ್ಷದಿಂದ ಸರಿ ಆಗ್ತಿನ ಇರ್ಲಿಲ್ಲ ಅಂದ್ರೆ ಒಂದು 2 ಮಂತ್ಸ್ 3 ಮಂತ್ಸ್ ಆಗೋದು, ಆದ್ರೆ ಒಂದು 20 ಡೇಸ್ ತನಕ ಸ್ಟಾಪ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಬ್ಲೀಡಿಂಗ್ ಆಗ್ತಿತ್ತು. ಓಕೆ, ಇವಾಗ ಡಯಟ್ ಪ್ಲಾನ್ ತಗೊಂಡು 2 ಸರಿ ಆದಾಗ ಕರೆಕ್ಟ್ ಆಗಿ ತಿಂಗಳಿಗಾಗಿ 4 ಡೇಸ್ಗೆಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್. ಓಕೆ, ಅನ್ಕೊಂಡಿರ್ಲಿಲ್ಲ ಅಲ್ಲ ನೀವು ಈ ತರ ಎಲ್ಲ ಆಗತ್ತೆ ಅಂತ? ಇಲ್ಲ ಮ್ಯಾಮ್, ನಿಜ ಅನ್ಕೊಂಡಿರ್ಲಿಲ್ಲ. ಓಕೆಪ್ಪ, ಮತ್ತೆ ಇನ್ನ ಏನೆಲ್ಲ ಚೇಂಜಸ್ ಆಯ್ತಪ್ಪ? ಖುಷಿ ಕೊಡ್ತಾ ಇದೆಯಾ ನಿಮ್ಗೆ PCOD ಪ್ರಾಬ್ಲಮ್ ಸರಿ ಹೋಯ್ತು ಅಂತ? ಹಾ ಮ್ಯಾಮ್, ಖುಷಿ ಇದೆ. ಓಕೆ, ಮತ್ತೆ ಇನ್ನು ಏನೆಲ್ಲ ಚೇಂಜಸ್ ಆಗಿದೆ ಅಪ್ಪ? ಸ್ಕಿನ್ ಸ್ವಲ್ಪ ಗ್ಲೋ ಆಗಿದೆ. ಸ್ಕಿನ್ ಗ್ಲೋ ಆಗಿದ್ಯಾ? ಹಾ, ಮತ್ತೆ ಹೊಟ್ಟೆ ಇಂಚಸ್ 5 ಇಂಚಸ್ ಕಡಿಮೆ ಆಗಿದೆ. 5 ಇಂಚಸ್ ಅಷ್ಟು ಕಡಿಮೆ ಆಗಿದ್ಯಾ? ಹಾ ಮ್ಯಾಮ್, ತುಂಬಾ ಖುಷಿ ಆಯ್ತು. ಇಂಚಸ್ ನೋಡಿರ್ಲಿಲ್ಲ ನಾನು, 3 ಚಾಪ್ಟರ್ ಮುಗ್ದ್ಮೇಲೆ ನೋಡಿದ್ದು, ತುಂಬಾ ಖುಷಿ ಆಯ್ತು ಮ್ಯಾಮ್. ಓಕೆ, ವೆರಿ ಗುಡ್, ತುಂಬಾ ಗುಡ್ ರಿಸಲ್ಟ್ ಪಡ್ಕೊಂಡಿದ್ದೀರಾ. ಹಾಗಾದ್ರೆ ಬಟ್ಟೆಗಳೆಲ್ಲ ತುಂಬಾ ಲೂಸ್ ಆಗ್ತಾ ಇದ್ಯಾ? ಹಾ ಮ್ಯಾಮ್, ಫುಲ್ ಈಗ ಒಂದು ಕೈಗೆ ದಾರ ಕಟ್ಬಿಟ್ಟು ಬಿಚ್ಚಿದ್ರೆ ಅಂತ ಬಾಸುಂಡೆ ಬರೋ ತರ ಆಗ್ತಾ ಇತ್ತು. ಫಸ್ಟ್ ಡ್ರೆಸ್ ಗಳು ಈಗ ಫುಲ್ ಲೂಸ್ ಆಗ್ತಿದೆ. ಓಕೆ, ಇವಾಗ 8 ಕೆಜಿ ಆಗಿದ್ದೀರಾ ಲಲಿತಾ? ಇವಾಗ 10 ಕೆಜಿ ವೆಯ್ಟ್ ಲಾಸ್ ಆಗಿದೆ ಮ್ಯಾಮ್. ಅಲ್ಲ, ಟೋಟಲ್ ಎಷ್ಟ್ ಕೆಜಿ ಇವಾಗ? ಫಸ್ಟ್ 114 ಇದೆ, ಇವಾಗ 104 ಆಗಿದೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್ ಲಲಿತಾ. ಓಕೆ, ನನಗೂ ಕೂಡ ಖುಷಿ ಆಯ್ತು ನಿಮ್ ರಿಸಲ್ಟ್ ನೋಡಿ. ಓಕೆಪ್ಪ, ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು ನಮ್ಮ ಡಯಟ್ ಪ್ಲಾನ್ ಇಂದ? ಹಾ ಮ್ಯಾಮ್, 100% ಆಗಿದೆ. ಲಲಿತಾ, ಇದಕ್ಕಿಂತ ಮುಂಚೆ ನೀವು ವೆಯ್ಟ್ ಲಾಸ್ಗೆ ಅಂತ ಏನಾದ್ರು ಟ್ರೈ ಮಾಡಿದ್ರಾ? ತುಂಬಾ ಟ್ರೈ ಮಾಡಿದೆ ಮ್ಯಾಮ್, ಎಲ್ಲ ಟ್ರೈ ಮಾಡಿ ಬಿಟ್ಟಾಕ್ಬಿಟ್ಟಿದೆ, ಸಾಕು, ಈ ಜೀವನ ಬೇಡ ಅನ್ನಷ್ಟು ಬೇಜಾರಾಗ್ಬಿಟ್ಟಿತ್ತು ಮ್ಯಾಮ್. ಅಳ್ಬಾರ್ದು, ಖುಷಿ ಆಗ್ತಾ ಇದೆ ಅಲ್ಲ? ತುಂಬಾ ಖುಷಿ ಆಗ್ತದೆ ಮ್ಯಾಮ್, ಖುಷಿ ಜೊತೆ ತುಂಬಾ ಅಳೋದು ಬರ್ತಾ ಇದೆ. ಅಳ್ಬಾರ್ದು ಲಲಿತಾ,
ನಾನಿದ್ದೀನಿ. ಇನ್ನು ಎಷ್ಟು ವೆಯ್ಟ್ ಇಳಿಸ್ಬೇಕಿದ್ರು ನಾನು ಮಾಡಿಸಿ ಕೊಡ್ತೀನಿ, ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ಓಕೆ, ನೀವು ಓವರ್ ವೆಯ್ಟೇ ಇದೆ ಅಪ್ಪ, ಇನ್ನ ಲಾಸ್ ಮಾಡಿಸ್ಬೇಕು, ಲಾಸ್ ಆಗತ್ತೆ, ಡೋಂಟ್ ವರಿ. ನಿಮ್ಗೆ ಒಂದ್ ನಂಬಿಕೆ ಬಂದಿದೆ ಅಲ್ಲ, ಇವಾಗ ಬಂದಿದೆ ಮ್ಯಾಮ್, ಮತ್ತೆ ಲಾಸ್ ಆಗೇ ಆಗ್ತೀರಾ. ಖುಷಿಯಾಗಿರ್ಬೇಕು ಯಾವಾಗೂ, ಆಯ್ತಾ? ಓಕೆ ಮ್ಯಾಮ್. ಓಕೆ ಅಪ್ಪ, ಮತ್ತೆ ಮನೇಲೆಲ್ಲ ಹೇಳ್ತಾ ಇದಾರಾ ವೆಯ್ಟ್ ರೆಡ್ಯೂಸಿಂಗ್ ಆಗಿದ್ಯಾ ಅಂತ? ಮನೇಲಿ ಅಂತಂದ್ರೆ ಮ್ಯಾಮ್ ಫುಲ್ ನನ್ ಓಪನ್ ಆಗಿ ಯಾರಿಗೂ ಹೇಳ್ಸಲ್ಲ. ಹೇಳ್ಬೇಕು ಅಂದ್ರೆ ಅಂದ್ರೆ ಅಪ್ಪನ್ಗೆ ಅಮ್ಮನ್ಗೆ ಹೇಳಿ ಫಸ್ಟ್, ಯಾರ್ ತಕೊಂಡಿದ್ದಾರೆ ಏನು, ನೀನ್ ಅದನ್ನ ನೋಡಿದೀಯಾ, ಹೆಂಗ್ ಗೊತ್ತು ನಿಂಗೆ, ಅವ್ರು ಈ ತರ ಎಲ್ಲ ಕೇಳಿದ್ರು. ನಾನು ಹೇಳ್ದೆ ಒಟ್ಟ ಅದು ಹೇಳಷ್ಟು, ನೀನ್ ಓಕೆ ಅನ್ನು ಬಿಡು, ಗೊತ್ತಿಲ್ಲ ನಾನು ತಗೋತೀನಿ ಅನ್ಬಿಟ್ಟು ತಗೊಂಡೆ. ನನ್ ತಮ್ಮನ್ಗೆ ಹೇಳ್ದೆ, ಅವನಂದ ನಿನ್ ಫ್ರೆಂಡ್ ಯಾರು ತಗೊಂಡವ್ರ, ಅವ್ರಿಗೆ ಕೇಳಿದ್ಯಾ, ಹೆಂಗ್ ನಂಬ್ತೀಯಾ, ಇದೆಲ್ಲ ಸುಳ್ಳು, ಅದು ಫೋನ್ ಅಲ್ಲಿ ನೋಡ್ಕೊಂಡು ಫೇಕ್, ಇದೆಲ್ಲ ನೀ ತಗೋಬೇಡ ಅಂತಾನೆ ಹೇಳಿದ್ದ. ನಾನು ಇಲ್ಲ ತಗೊಳ್ಳೇಬೇಕು, ಎಲ್ಲ ಟ್ರೈ ಮಾಡಿ ನೋಡಿನಲ್ಲ ಮ್ಯಾಮ್, ಅದಕ್ಕೋಸ್ಕರ ತಗೊಂಡೆ. ಏನೆಲ್ಲ ಟ್ರೈ ಮಾಡಿದ್ರಪ್ಪ ಮ್ಯಾಮ್? ನಾನ್ ಫಸ್ಟ್ 80-80 ಕೆಜಿ ಇದ್ದಾಗ್ಲೇನೆ ಅವಾಗ ಇನ್ನು ಎಜುಕೇಶನ್ ಮಾಡ್ಬೇಕಾದ್ರೇನೆ ಟ್ರೈ ಮಾಡಿದ್ದು. ಡಾಕ್ಟರ್ ಕನ್ಸರ್ ಮಾಡಿ ಫಸ್ಟ್ ಜೀರೋ ಫ್ಯಾಟ್ ಅಂತ ಹೇಳಿ ಟ್ಯಾಬ್ಲೆಟ್ ಶುರು ಮಾಡಿದ್ದು ಮ್ಯಾಮ್. ಅವಾಗ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಯ್ತೆ ಬರ್ತು, ಕಮ್ಮಿ ಅಂತೂ ಆಗಿಲ್ಲ. ಹೆಚ್ಚು ಕಡಿಮೆ ಒಂದು 5 ಇಯರ್ಸ್ ನಾನು ವೆಯ್ಟ್ ಲಾಸ್ ಗೆ ಅಂದ್ಬಿಟ್ಟೆ ಫಸ್ಟ್ ಶುರು ಮಾಡಿದ್ದೆ ಟ್ಯಾಬ್ಲೆಟ್ ಇಂದ ನಮ್ಮ. ಅದಾದ್ಮೇಲೆ ಜಾಸ್ತಿ ಆಯ್ತು, ಮತ್ತೆ ಅವ್ರು ಕನ್ಸರ್ನ್ ಮಾಡಲಿಲ್ಲ, ಬಿಟ್ಟೆ. ಅದಾದ್ಮೇಲೆ ಒಂದು ಮತ್ತೆ 1 ಇಯರ್ 2 ಇಯರ್ ಬಿಟ್ಟು ಹರ್ಬಲ್ ಐಸ್ ತಗೊಂಡೆ, ಒಂದ್ 4 ಮಂತ್ಸ್ ಏನೋ ತಗೊಂಡೆ ಮ್ಯಾಮ್. ಅದು ಮೂರ್ ತಿಂಗಳಿಗೆ 5 ಕೆಜಿ ಅಷ್ಟಾಯ್ತು, ಆದ್ರೆ ಹೆಚ್ಚು ಕಡಿಮೆ ಒಂದು 70-80 ಸಾವಿರ ಅಷ್ಟು ದುಡ್ಡು ಆಯ್ತು. ಅದನ್ನು ಬಿಟ್ಟೆ. ಅದಾದ್ಮೇಲೆ ಮತ್ತೆ ಮೋದಿ ಕೇರ್ ಅಂತ ಹೇಳಿ ಅದ್ರಲ್ಲೂ ಕ್ಯಾಪ್ಸುಲ್ ಎಲ್ಲ ಇತ್ತು, ಕ್ಯಾಪ್ಸುಲ್ ಮತ್ತೆ ಆಯಿಲ್, ಫುಡ್ ಪ್ಯಾಚಸ್, ಅದಕ್ಕೂ ಒಂದ್ 5-6 ಸಾವಿರ ಎಲ್ಲ ಖರ್ಚು ಮಾಡಿದೆ, ಅದನ್ನು ಬಿಟ್ಟೆ. ಅದಾದ್ಮೇಲೆ ಎಲ್ಲ ಯಾರು ಏನ್ ಹೇಳ್ತಾರೆ ಮನೆ ಮದ್ ಅದು ಇದು ಎಲ್ಲ ಟ್ರೈ ಮಾಡಿ, ಮಾಡಿದ್ನಲ್ಲ ಒಗತ್ತಾಗಿ, ಯಾರು ಏನ್ ಹೇಳುದು ಒಂಥರ ಬೇಜಾರಾಗೋದು, ಕಂಪೇರ್ ಮಾಡ್ಕೊಳ್ಳೋದು ಬೇರೆಯವ್ರಿಗೆ, ಅವ್ರ ಹಂಗಿದ್ದಾರೆ ಹಂಗಿದ್ದ ಹಿಂಗಿದ್ದೀನಲ್ಲ ಅಂತ ಒಂದ್ ಕಂಪಾರಿಸಮ್ ಅಲ್ಲಿ ತುಂಬಾ ಬೇಜಾರಾಗಿರೋದು. ಎಲ್ಲ ಟ್ರೈ ಮಾಡ್ಬಿಟ್ಟಿದ್ನಲ್ಲ, ಬೇಡ ಬೇಡ ಒಗತ್ತಾಗಿ ಇದ್ದಂಗಿರ್ಲಿ ಅಂದ್ಬಿಟ್ಟು ಬಿಟ್ಟಾಕ್ಬಿಟ್ಟಿದ್ದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಹಿಂಗೆ ಒಂದೇ ನೋಡ್ಬೇಕಾದ್ರೆ ನೋಡ್ದೆ, ಏನೋ ಒಂಥರ ಹೊಸ ವಿಷಯ ಅನ್ನಿಸ್ತು, ನೋಡೋಣ ಅಂದ್ರೆ 3 ತಿಂಗಳ ತನಕ ಫುಲ್ ನಿಮ್ ವಿಡಿಯೋ ಎಲ್ಲಾ ನೋಡಿದೀನಿ, ನೋಡ್ಕೊಂಡ್ ನೋಡ್ಕೊಂಡ್ ಸೇವ್ ಮಾಡಿ ಇಟ್ಕೊಂಡಿದೀನಿ, ಎಲ್ಲಾ ಡೌನ್ಲೋಡ್ ಮಾಡ್ಕೊಂಡಿದೀನಿ ಎಲ್ಲಾ ವಿಡಿಯೋನು. ಆದ್ರೆ ಯಾಕೋ ಒಂದಿನ ಅನ್ನಿಸ್ತು, ನೋಡೋಣ ಬಿಡು ನಾನು ಅಂದ್ಬಿಟ್ಟು ಹೇಳು. ಒಂದು ಎಂತ ಅದು ಚಕ್ಕೆ ಪೌಡರ್ ಮತ್ತೆ ಬೆಳ್ಳುಳ್ಳಿ, ಅದನ್ನ ಬೆಳ್ಳುಳ್ಳಿ ತಿಂದು ಚಕ್ಕೆ ಪೌಡರ್ ನಿಮ್ಗೆ ಕಾಲ್ ಮಾಡಿಕ್ಕಿಂತ ಮುಂಚೆನೆ ವಿಡಿಯೋ ನೋಡಿ ನಾನೇ ಒಂದ್ 15 ದಿನ ತಗೊಂಡೆ. ಏನೋ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ಹೊಟ್ಟೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ಆಮೇಲೆ ಕಾಲ್ ಮಾಡಿದ್ದೆ ನಾನು. ನಿಮ್ಗೆ ತಗೊಂಡಿದ್ದೀನಿ ಮೇಡಮ್, ಇದಕ್ಕೆ ಈ ತರ ಡಯಟ್ ಪ್ಲಾನ್ ಇದೆ, 2 ಮಂತ್ಸ್ ಕೋರ್ಸ್ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿದ್ ಹಂಗಾದ್ಮೇಲೂ ಮತ್ತೆ ಒಂದ್ ವಾರ ಇದ್ ಮಾಡಿ ಆಮೇಲೆ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದು ತಗೋಬೇಕು ಅಂತ. ಆಮೇಲೆ ಪರವಾಗಿಲ್ಲ ಮ್ಯಾಮ್, ತುಂಬಾ ಖುಷಿ ಆಗ್ತಿದೆ. ಯಾರ್ ಬೇಕಿದ್ರು ತಗೊಂಬಹುದಪ್ಪ ಇವಾಗ ಡಯಟ್ ಪ್ಲಾನ್, ಯಾರ್ ಬೇಕಾದ್ರೂ ತಗೋಬಹುದು ಮೇಡಮ್. ಮೇಡಮ್ ಮತ್ತೆ ಫೀಡ್ಬ್ಯಾಕ್ ತಗೋತಿರ್ರಿ, ತುಂಬಾ ಗುಡ್. ಯಾಕಂತ ಹೇಳಿದ್ರೆ ಕೇಳಿದವ್ರಿಗೆ ಎಲ್ಲರಿಗೂ ಇದು ಪಾಸಿಟಿವ್ನೆಸ್ ನೀಡುತ್ತೆ. ಈಗ ಎಲ್ಲಾ ತಗೊಂಡ್ ನೋಡಿರ್ತಾರಲ್ವಾ, ನೆಗೆಟಿವ್ ಥಿಂಕಿಂಗ್ ತುಂಬಾ ಇರುತ್ತೆ, ಏನಿದು ನ್ಯಾಚುರಲ್ ಅಂತಾರೆ, ಏನ್ ಹಂಗೆ ಹಿಂಗೆ ಊಟ ಬಿಡ್ಬೇಕು ಎಂತ ಇಲ್ಲ. 100%, 100-200% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮ್ಯಾಮ್, ಎಲ್ಲರೂ ತಗೋಬಹುದು. ಹಿಂದು ಮುಂದು ಯೋಚನೆ ಮಾಡೋ ಅವಶ್ಯಕತೆ ಇದುವೇ ಇಲ್ಲ ಮ್ಯಾಮ್, ಎಲ್ಲ ತಿನ್ನೋದೇ ತಾನೇಪ್ಪ, ಎಲ್ಲ ತಿನ್ನಂತ ಮ್ಯಾಮ್. ಮತ್ತೆ ಬೇರೆಯವರೆಲ್ಲ ಡಯಟ್ ಅಂದ್ರೆ ಊಟ ಬಿಡೋದು, ಇಲ್ಲ ಬರೀ ಚಪಾತಿ ಬರೀ ಮುದ್ದೆನೆ ತಿನ್ನೋದು, ಎಣ್ಣೆ ಐಟಮ್ಸ್ ತಿನ್ನಂಗಿಲ್ಲ, ರೈಸ್ ತಿನ್ನಂಗಿಲ್ಲ, ಈ ತರ ಎಲ್ಲ ಇರುತ್ತೆ. ಆದ್ರೆ ಎಲ್ಲಾರು ತಿನ್ಕೊಂಡು ತಿನ್ಕೊಂಡೆ ಇದೆ ಫಸ್ಟ್ ಮೇಡಮ್. ಬೇರೆಯವ್ರ ವಿಚಾರದಲ್ಲಿ ನೋಡಿರ್ತೀವಿ ಇದು ಅಮೇಝಿಂಗ್ ರಿಸಲ್ಟ್, ಓ ಹಿಂಗಿದ್ದೋ ಹಿಂಗಾದ್ರು ಎಷ್ಟು ಅದ್ಭುತ ಆಶ್ಚರ್ಯ, ಹಾ ಮೇಡಮ್ ಇದು ನಿಜವಾದ ಅದ್ಭುತ, ಇದು ನಿಜವಾದ ರಿಯಲ್ ಅಮೇಝಿಂಗ್ ಮೇಡಮ್. ನನಗ್ ತುಂಬಾನೇ ಖುಷಿ ಆಗ್ತಾ ಇದೆ ಲಲಿತಾ, ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಅಂತಾನೆ ಡಯಟ್ ಪ್ಲಾನ್ ಮೂಲಕ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ಯಾರಾದ್ರು ಒಬ್ರು ಒಂದು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನೋಡಿರ್ತೀವಿ ಅವ್ರಿಗೆ ಕಷ್ಟ ಅಂತ ಹೇಳಿ, ಆದ್ರೆ ಹೆಲ್ಪ್ ಮಾಡಿಕ್ಕೆ ಯಾರು ಬರಲ್ಲ, ಏನಕ್ಕೆ ನಮ್ಗೆ ಅನ್ಕೋತಾರೆ. ಬಟ್ ಯಾರು ಏನು ಅಂತ ಗೊತ್ತಿಲ್ಲ, ಒಂದು ಫೋನ್ ಮುಖಾಂತರ ಒಬ್ರಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ತುಂಬಾ ಒಳ್ಳೇದಮ್ಮ. ಓಕೆ ಲಲಿತಾ, ನಂಗೆ ತುಂಬಾನೇ ಖುಷಿ ಕೊಡ್ತಾ ಇದೆ, ನನ್ಗೂ ಕೂಡ ಹಲವು ಹತ್ರ ಆಗ್ತಾ ಇದೆ.
ಮೇಡಮ್ ಹೆಂಗೆ ಅಂದ್ರೆ ಒಂದ್ 15 ದಿನ ಆದ್ಮೇಲೆ ರಿಸಲ್ಟ್ ವೈಟ್ ಚೆಕ್ ಮಾಡೋದಕ್ಕೆ ಫಸ್ಟ್ ಸಾರಿ ಅಯ್ಯೋ ಏನ್ ಆಗಿರುತ್ತೆ ಒಂದ್ ಡೌಟ್ ಅಲ್ಲೇ ಆಗಿತ್ತು. ಫಸ್ಟ್ ಚಾಟ್ ಮುಗ್ದಾಗ ಡೌಟ್ ಅಲ್ಲೇ ಹೋದೆ. 4 kg ಆಗಿತ್ತು ಫಸ್ಟ್ ಅಲ್ಲಿ, ತುಂಬಾ ಖುಷಿ ಆಯ್ತು. ಎರಡನೇದ್ರಲ್ಲೂ ಪಕ್ಕ ಹಾಗೆ ಆಗುತ್ತೆ, ಇವಾಗ ಒಂದ್ 4 kg ಆಗುತ್ತೆ ಅನ್ಕೊಂಡ್ರೆ 2 kg ಒಂಥರ ಬೇಜಾರಾಯ್ತು, ಪರವಾಗಿಲ್ಲ ಅನ್ಕೊಂಡೆ. ಮೂರನೇದು ಯಾವ ತರ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಬರ್ಬಿಟ್ಟು ರಿಸಲ್ಟ್ಗೆ ವೈಟ್ ಮಾಡ್ತಾ ಇರ್ತೀವಲ್ಲ, ಆ ತರ ಫೀಲ್ ಆಗ್ತಿತ್ತು ಮ್ಯಾಮ್ ನಂಗೆ ಮೂರನೇ ರಿಸಲ್ಟ್ ಆದ್ಮೇಲೆ. ಈಗ ನಾಲ್ಕನೇದಂತೂ ಪಕ್ಕ ಎಷ್ಟಾದ್ರೂ ಸರಿ ಒಟ್ಟ ಪಕ್ಕ ಹಾಗೆ ಆಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು 4th ಮುಗಿಯಷ್ಟರಲ್ಲಿ. ತುಂಬಾ ಖುಷಿ ಆಗ್ತದೆ ಮ್ಯಾಮ್. ಓಕೆ ಓಕೆ, ಇವಾಗ ಬಾಡಿ ಎಲ್ಲ ಲೈಟ್ ಫೀಲ್ ಕೊಡ್ತಾ ಇದೆಯಾ ನಿಮ್ಗೆ? ಹಾ ಮ್ಯಾಮ್, ಲೈಟ್ ಲೈಟ್ ಫೀಲ್ ಆಗ್ತದೆ. ಓಕೆ, ನಮ್ ವ್ಯೂವರ್ಸ್ ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಲಲಿತಾ? ತಗೋಬಹುದು ಮೇಡಮ್, 100% ತಗೋಬಹುದು. ಹಿಂದೂ ಮುಂದೆ ಯಾರು ಏನ್ ಹೇಳ್ತಾರೆ ಏನು ಕೇಳಕ್ ಹೋಗ್ಬಾರ್ದು. ಒಂದ್ ನಂಬಿಕೆ ಅನ್ನೋಂಥದ್ ಇರ್ಬೇಕು ಫಸ್ಟ್. ಯಾರೇ ಆಗ್ಲಿ, ನನಗೂ ಒಬ್ರು ಯಾರಂತ ಹೆಸರು ನೆನಪಾಗ್ತಿಲ್ಲ, ಒಬ್ರು ಹೇಳಿದ್ರು ಎಲ್ಲ ಟ್ರೈ ಮಾಡಿರ್ತೀರಾ, ಹರ್ಬಲ್ ಲೈಫ್ ಕಲರ್ಸ್ ಅದು ಇದು ಎಲ್ಲ, ಇದು ಲಾಸ್ಟ್ ಫೈನಲ್ ಅನ್ನೋ ತರ ಫೀಲ್ ಮಾಡ್ಕೊಂಡ್ ತಗೊಂಡ್ರೆ ಏನಾಗುತ್ತೇನೋ ಅವ್ರಿಗ್ ಬಿಟ್ಟದ್ದು. ಇದು ಎಲ್ಲಾನು ಬಿಟ್ಟಿದೀನಪ್ಪ, ಇದೊಂದು ನೋಡೇ ಬಿಡೋಣ ಅನ್ನಂತ ತಗೊಂಡವ್ರಿಗ್ ಮಾತ್ರ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮ್ಯಾಮ್. ನಮ್ಗೆ ಇನ್ಸ್ಪೈರ್ ಆಗಿದ್ದು ಅದು ಒಂದೇ ವರ್ಡ್ ಮ್ಯಾಮ್, ಯಾರೋ ಒಬ್ರು ಏಜ್ ಪರ್ಸನ್ ಹೇಳಿದ್ದು, ನೀವು ಎಲ್ಲ ಟ್ರೈ ಮಾಡಿರ್ತೀರಾ, ಇದೊಂದು ಟ್ರೈ ಮಾಡಿ ನೋಡಿ, ಇದು ಲಾಸ್ಟ್, ಇದು ಬಿಟ್ರೆ ಏನಿಲ್ಲ, ಹೋದ್ರೋಗುತ್ತೆ, ಇದು ಲಾಸ್ಟ್, ಅದೊಂದು ಮಾತು ನಮ್ಗೆ ಒಂದ್ ಏನೋ ಒಂದು ಇನ್ಸ್ಪೈರ್ ಆಯ್ತು. ನೋಡೇ ಬಿಡೋಣ, ಹೌದಲ್ವಾ, ಎಲ್ಲ ಟ್ರೈ ಮಾಡಿ, ಇದೊಂದು ಲಾಸ್ಟ್, ಇದ್ ಬಿಟ್ರೆ ಇನ್ಯಾವ್ದು ಬೇಡ ಅನ್ನೋ ತರ ನೋಡೇ ಬಿಡೋಣ ಅಂತ ನಾನು ತಗೊಂಡಿ. ಅದು ಒಂದೇ ವರ್ಡ್ ಇನ್ಸ್ಪೈರ್ ಆಗಿದ್ದು ಮ್ಯಾಮ್. ಯಾಕಂದ್ರೆ ತುಂಬಾ ಜನ ಆನ್ಲೈನ್ ಅದು ಇದು ಅಂತ ಅನ್ಕೊಂತ ಇರ್ತಾರೆ, ಮತ್ತೆ ತುಂಬಾ ಜನ ಅನ್ಕೊಂತ ಇರ್ತಾರೆ ಮೇಡಮ್ ಯಾರತ್ರನೋ ಅವ್ರ ಫ್ರೆಂಡ್ಸ್ ಹತ್ರ ಸರೌಂಡಿಂಗ್ ಹತ್ರ ಕಾಲ್ ಮಾಡಿ. ಹೌದು, ನಾನು ಹಂಗೆ ಅನ್ಕೊಂಡಿದ್ರು, ಯಾರು ತುಂಬಾ ಜನ ನಮಗೂ ಫ್ರೆಂಡ್ಸ್ ರಿಲೇಟಿವ್ಸ್ ತುಂಬಾ ಇದಾರೆ, ಯಾರಿಗಾದ್ರೂ ಕಾಲ್ ಮಾಡಿ ನಾನು ಹಿಂಗ್ ಹಿಂಗ್ ಹೇಳು ಅಂತ ಹೇಳ್ಕೊಟ್ಟಿರ್ತಾರೆ ಅಂತಾನೆ ಅನ್ಕೊಂಡಿದ್ರು. ಆಮೇಲೆ ಫೀಡ್ಬ್ಯಾಕ್ ಗಳು ತುಂಬಾ ಅಂದ್ರೆ ತುಂಬಾ ಕೇಳ್ತಾ ಇರ್ತೀವಿ, ದಿನಕ್ಕೆ ಇಲ್ಲ ಅಂದ್ರೆ ತುಂಬಾ ನೋಡ್ತಾನೆ ಇರ್ತೀವಲ್ಲ, ಕೇಳ್ತಾನೆ ಇರ್ತೀವಲ್ಲ, ಚಾನ್ಸೇ ಇಲ್ಲ ಮೇಡಮ್ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಈ ತರ ರಿಸಲ್ಟ್ ಹೇಳಿ ಹೇಳ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಇದು. ಓಕೆ ಪ, ನೀವು ಫೀಲ್ ಮಾಡಿದೀರಾ, ನಿಮ್ ಎಕ್ಸ್ಪೀರಿಯನ್ಸ್ ನ ನೀವು ಹೇಳ್ತಾ ಇದ್ದೀರಾ, ಫೀಲ್ ಮಾಡಿರೋ ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಓಕೆ ಪ, ಎಂತೆಂತವರೇ ತಗೊಂಡಿದ್ದಾರೆ, ಏಜ್ ಪರ್ಸನ್ ಗಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮನೇಲೆ ಇರ್ತಾರೆ, ಇದಕ್ಕೋಸ್ಕರ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿರ್ತಾರೆ ಮೇಡಮ್. ಯಾವ್ದು ಅಲ್ಲ ಮೇಡಮ್, ಇದ್ ಬಿಟ್ರೆ ಸೂಪರ್ ಒಳ್ಳೆ ಅಮೇಝಿಂಗ್ ಕಾಂಟ್ಯಾಕ್ಟ್ ಮಾಡಿದವ್ರು ನಿಜ ಅವ್ರ ಲೈಫ್ ಅಲ್ಲಿ ಚೇಂಜ್ ಅನ್ನೋದು ಹಾಗೆ ಆಗುತ್ತೆ ಮೇಡಮ್. ಓಕೆ ಪ ಓಕೆ, ನೀವ್ ನೀವ್ ಖುಷಿಯಾಗಿದ್ದೀರಾ, ನೀವ್ ಹೌದು ಮೇಡಮ್. ಓಕೆ ಪ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮ್ಯಾಮ್, ಥ್ಯಾಂಕ್ ಯು, ಬಾಯ್ ಬಾಯ್. ಗೈಸ್ ನೋಡಿ, ಏನೆಲ್ಲ ಟ್ರೈ ಮಾಡಿರ್ತೀರಾ ವೆಯ್ಟ್ ಲಾಸ್ಗೆ ಅಂತ ಅಂದ್ಬಿಟ್ಟು, ನ್ಯಾಚುರಲ್ 100% ನ್ಯಾಚುರಲ್, 100% ಮನೆ ಊಟ, ಯಾವುದೇ ಕೆಮಿಕಲ್ ಫುಡ್ಸ್ ಇರೋದಿಲ್ಲ ನಿಮಗೆ, ಎಲ್ಲ ಆರ್ಗಾನಿಕ್ಸ್ ಫುಡ್ಡೇ ಆಗಿರುತ್ತೆ. ಈ ಥರ ಡಯಟ್ ಮಾಡೋದ್ರಿಂದ ನಿಮ್ಮ ಏಜ್ ಕೂಡ ಅಷ್ಟೇ, ನಿಮಗೆ 10 ವರ್ಷ ಹಿಂದೆ ಬರುತ್ತೆ, ಅಷ್ಟು ಹೆಂಗ್ ಅಂಡ್ ಹೆಲ್ತಿ ಆಗ್ತೀರಾ. ಹಾಗೆ ನಿಮ್ಮ ಬಾಡಿ ಆರ್ಗನ್ಸ್ ಕೂಡ ಅಷ್ಟೇ ತುಂಬ ಆಕ್ಟಿವ್ ಆಗುತ್ತೆ, ಯಾಕಂದರೆ ಹೆಲ್ತಿ ಫುಡ್ನ ತಿನ್ನೋದ್ರಿಂದ ಪ್ರತಿಯೊಂದು ಆರ್ಗನ್ಸು ಆಕ್ಟಿವ್ ಆಗುತ್ತೆ. ಸುಲಭವಾಗಿ ತಿಂತಾ ತಿಂತಾ ಎಲ್ಲರೂ ತೂಕ ಇಳಿಸ್ಕೊಬಹುದು. ವಿಡಿಯೋ ಇಷ್ಟ ಆಗ್ತಿದ್ರೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ದಪ್ಪ ಇದ್ದೀರೋ ಅಂಥವ್ರೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಅಂಥವ್ರೆಲ್ರಿಗೂ ಇದ್ದೇ ಇದೆ ಡಯಟ್ ಪ್ಲಾನ್ಸ್, ಪ್ರತಿಯೊಬ್ಬರು ತೊಗೊಬೋದು, ಪ್ರತಿಯೊಬ್ಬರು ಮಾಡಬಹುದು, ಎಲ್ಲಾನು ಮನೆಯಲ್ಲೇ ಇರೋದು, ಅದು ತಿಂತಾ 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 ಸುಲಭವಾಗಿ ತೂಕನ ಇಳಿಸ್ಕೊಂಬಿಡ್ಬಹುದು. ಯಾರಿಗೆಲ್ಲ ಸುಲಭವಾಗಿ ತೂಕ ಇಳಿಸ್ಕೊಬೇಕು ಅನ್ನೋ ಆಸೆ ಇದೆಯೋ ಅವರೆಲ್ಲ ತಿಂತಾ ತೂಕನ ಇಳಿಸ್ಕೊಂಬಹುದು ಇದ್ರ ಮುಖಾಂತರ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್ ಗೈಸ್, ಬಾಯ್, ಟೇಕ್ ಕೇರ್.